ನಮಸ್ಕಾರ ವೀಕ್ಷಕರೇ, ಈ ಡಿಜಿಟಲ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸಂಕ್ರಾಂತಿಯ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಎನ್ನುವಂಥ ಸದಾಶಯದೊಂದಿಗೆ ಸುಗ್ಗಿಯ ಸಂಭ್ರಮದ ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ತಾ ಇರುವಂಥ ಇವತ್ತಿನ ಸಂದರ್ಭದಲ್ಲಿ ಒಂದಿಷ್ಟು ಹರಟೆ ಮತ್ತು ಸಾಮಾಜಿಕ ವಿದ್ಯಮಾನಗಳ ಜೊತೆ ಒಂದಷ್ಟು ಮುಖಾಮುಖಿಯಾಗುವಂಥ ಈ ಡಿಜಿಟಲ್ ವಾಹಿನಿಯ ಸಂಕ್ರಾಂತಿ ಹರಟೆ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಕೂಡ ಸ್ವಾಗತಿಸ್ತಾ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇವೆ. ಸೂರ್ಯ ತನ್ನ ದಿಕ್ಕನ್ನು ಬದಲಾಯಿಸುವಂತಹ ಇವತ್ತಿನ ಸಂದರ್ಭ ಏನಿದೆ, ಒಂದಷ್ಟು ನಮ್ಮಲ್ಲಿರುವಂಥ ದುಶ್ಚಟಗಳನ್ನು ದುರ್ಗುಣಗಳನ್ನು ನಮ್ಮ ಮನೆ ಮುಂದೆ ಹಾಕಿ ಬೆಂಕಿ ಹಚ್ಚಿ ದುರ್ಗುಣಗಳನ್ನು ಸುಡುವಂತಹ ಇವತ್ತಿನ ಕಾಲ, ಮತ್ತು ಎಳ್ಳು ಬೆಲ್ಲದ ಜೊತೆಗೆ ಕಡಲೆಕಾಯಿಯನ್ನು, ಅವರೆಕಾಯಿಯನ್ನು, ಕಬ್ಬನ್ನು ಮತ್ತು ಸಕ್ಕರೆ ಹಚ್ಚನ್ನು ಹಂಚಿಕೊಳ್ಳೋದ್ರ ಮೂಲಕ ಪರಸ್ಪರ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಳ್ಳುವಂಥ ಸಂಕ್ರಾಂತಿ ಹಬ್ಬದ ಈ ಹರಟೆಗೆ ಮತ್ತೊಮ್ಮೆ ನಮ್ಮ ಸ್ನೇಹಿತರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಅವರ ಪರಿಚಯದೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಮೊದಲನೇದಾಗಿ ನಮ್ಮ ಸಂಕ್ರಾಂತಿ ಹರಟೆಗೆ ಆಗಮಿಸಿರುವಂತಹ ಎಲ್ಲ ಅತಿಥಿಗಳು ಕೂಡ ಅವರ ಪರಿಚಯವನ್ನು ಮಾಡಿಕೊಳ್ತಾ ಇದ್ದಾರೆ. ಮೊದಲನೇದಾಗಿ ಎಲ್ರಿಗೂ ನಮಸ್ತೆ, ನನ್ನ ಹೆಸರು ನಾಗವೇಣಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕುಣಿಗಲ್, ತೃತೀಯ ಬಿ ಎ ವ್ಯಾಸಂಗ ಮಾಡ್ತಾ ಇರೋಂಥ ವಿದ್ಯಾರ್ಥಿನಿ ನಾನು. ಸಮಸ್ತ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ನನ್ನ ಹೆಸರು ಶಾಂತಪ್ಪ, ಶ್ರೀ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರದಲ್ಲಿ ಸ್ನಾತಕೋತ್ತರ ಪದವಿಯ ಸಮೂಹ ಸಮ್ಮಾನ ವಿಭಾಗದಲ್ಲಿ ಅಂತಿಮ ವರ್ಷದಲ್ಲಿ ಅಧ್ಯಯನ ಮಾಡ್ತಿದ್ದೇನೆ. ಎಲ್ಲ ವೀಕ್ಷಕರಿಗೂ ಸುಗ್ಗಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ನನ್ನ ಹೆಸರು ಸುಧಾ, ಶ್ರೀ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರದಲ್ಲಿ ಅಂತಿಮ ವರ್ಷದ ಪತ್ರಿಕೋದ್ಯಮವನ್ನು ಅಧ್ಯಯನ ಮಾಡ್ತಿದ್ದೇನೆ. ನಮಸ್ಕಾರ, ಸಮಸ್ತ ಇ ಡಿಜಿಟಲ್ ವೀಕ್ಷಕರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾನು ರಕ್ಷಿತಾ, ಶ್ರೀ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರದಲ್ಲಿ ದ್ವಿತೀಯ ವರ್ಷದ ಪತ್ರಿಕೋದ್ಯಮ ವಿಭಾಗದಲ್ಲಿ ವ್ಯಾಸಂಗ ಮಾಡ್ತಿದ್ದೇನೆ. ಸಮಸ್ತ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನನ್ನ ಹೆಸರು ಪ್ರೇಮ್ ಸಾಗರ್, ಶ್ರೀ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರದಲ್ಲಿ ವಿದ್ಯುನ್ಮಾನ ವಿಭಾಗದಲ್ಲಿ ಅಧ್ಯಯನ ಮಾಡ್ತಾ ಇದ್ದೇನೆ. ಸರ್ವರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನನ್ನ ಹೆಸರು ಮಿಲನ, ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಕುಣಿಗಲ್ನಲ್ಲಿ ಅಂತಿಮ ಬಿಕಾಂ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಸ್ನೇಹಿತರೆ, ಎಲ್ರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಒಂದು ಕವಿವಾಣಿಯ ಜೊತೆಗೆ ನಮ್ಮ ಹರಟೆಯನ್ನು ಆರಂಭ ಮಾಡೋಣ. ಬಂದಿತದೋ ನವಹರುಷದ ಭೂಸಿರಿಯ ಹಬ್ಬ, ಸಗ್ಗದ ಕದವ ತೆರೆಯೋ ಮಕರ ಸಂಕ್ರಾಂತಿಯ ಹಬ್ಬ. ಸುದೀರ್ಘ ಬೆಳಗು ಮನುಜಗೆ ರವಿಯ ಕೊಡುಗೆ, ಕಂಗೊಳಿಸುವಳಿನ್ನು ಭುವಿ ತೊಟ್ಟು ಹೊಸ ಉಡುಗೆ. ಎಳ್ಳು ಬೆಲ್ಲವ ಮೆದ್ದು ಜೇನುಡಿಯಲಿ ಜನಮನ ಗೆದ್ದು, ಸಂತಸವ ಹಂಚೋಣ ಸಂತೃಪ್ತಿಯ ಹೊದಿಕೆಯ ಹೊದ್ದು. ಬಾಳ ಪಯಣದಲ್ಲಿ ಔನ್ನತ್ಯದೆಡೆಗೆ ಆಗಲಿ ಸಂಕ್ರಮಣ, ಲಾಲಸೆಯಲ್ಲಿ ಆಗದಿರಲಿ ಚಾರಿತ್ರ್ಯದ ಅತಿಕ್ರಮಣ. ಉತ್ತರಾಯಣದ ತೋರಣ ಈ ಮಕರ ಸಂಕ್ರಮಣ ಎಂಬ ಕವಿವಾಣಿಯನ್ನು ನೆನಪು ಮಾಡ್ತಾ ಇವತ್ತು ಒಂದು ಅದ್ಭುತವಾದಂಥ ವಿಷಯದ ಜೊತೆಗೆ ಅಲ್ಲಲ್ಲೊಂದಷ್ಟು ಮಾತು, ಒಂದಿಷ್ಟು ಹರಟೆಯ ಜೊತೆಗೆ ನಮ್ಮ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಸ್ನೇಹಿತರೆ, ತಮಗೆಲ್ರಿಗೂ ಗೊತ್ತಿದೆ, ಇವತ್ತು ವಿಜ್ಞಾನ ತಂತ್ರಜ್ಞಾನದ ನಾಗಾಲೋಟದಲ್ಲಿ ಜಗತ್ತು ದಾಪುಗಾಲಾಗ್ತಾ ಇದೆ. ಈ ಡಿಜಿಟಲ್ನ ವ್ಯಾಪ್ತಿ ಎಷ್ಟು ಮಟ್ಟಿಗೆ ಇಗ್ಗಿದೆ ಅಂತಂದರೆ ಅದಕ್ಕೆ ಪಾರವೇ ಇಲ್ಲ. ಸಣ್ಣ ಹುಟ್ಟೋ ಮಗುವಿಂದ ಹಿಡಿದು ಮುದುಕರ ತನಕ ಕೂಡ ಇವತ್ತು ಸಂವಹನ ಮಾಧ್ಯಮಗಳ ಜೊತೆಗೆ, ಸಾಮಾಜಿಕ ಮಾಧ್ಯಮಗಳ ಜೊತೆಗೆ ಇವತ್ತು ಮುಖಾಮುಖಿ ಆಗ್ತಾ ಇದ್ದಾರೆ. ಇವತ್ತಿನ ಸಂದರ್ಭದಲ್ಲಿ ಒಂದು ಮಾತನ್ನು ತಾವೆಲ್ಲರೂ ಕೇಳಿಸ್ಕೊಂಡಿದ್ದೀರಿ, ಇವತ್ತೆಲ್ಲೋ ಒಂದು ಕಡೆ ವಿಜ್ಞಾನ ತಂತ್ರಜ್ಞಾನದ ಈ ಆವಿಷ್ಕಾರಗಳ ಜೊತೆಗೆ ಇವತ್ತು ಮನುಷ್ಯನ ಸಾಮಾಜಿಕ ಸ್ವಾಸ್ಥ್ಯ ಮತ್ತು ಮನುಷ್ಯನ ಆರೋಗ್ಯವೂ ಕೂಡ ಕೆಡ್ತಾ ಇದೆ, ಮತ್ತು ಒಂದಷ್ಟು ಆರೋಗ್ಯವನ್ನು ಅದಗೆಡಿಸ್ತಾ ಇದೆ, ಸಾಮಾಜಿಕ ಸ್ವಾಸ್ಥ್ಯವನ್ನು ಕದಡ್ತಾ ಇದೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಹಾಗಾದರೆ ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು? ಸಾಮಾಜಿಕ ಜಾಲತಾಣಗಳು ಈಗಿನ ಒಂದು ಜಾಗತಿಕ ಮಟ್ಟದಲ್ಲಿ ಎಷ್ಟು ಸಹಾಯಕಾರಿಯಾಗಿವೆ ನಮಗೆ ಅಂದರೆ, ಯಾವ್ದಾರ ಒಂದು ವ್ಯಕ್ತಿನ ಸಂಪರ್ಕ ಮಾಡೋದ್ರಿಂದ ಎಷ್ಟು ಬೇಗ ಸಂಪರ್ಕ ಮಾಡ್ಬೋದು. ಅದಲ್ದಲೇ ಜಾಗತಿಕ ಮಟ್ಟದಲ್ಲಿ ಯಾವುದೇ ರೀತಿ ಆದಂತಹ ಪರಿವರ್ತನೆಗಳಾದರೆ ಅದಲ್ದೇ ಯಾವುದೇ ರೀತಿ ನಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸಹ ಯಾವುದೇ ರೀತಿ ಆದಂತಹ ಒಂದು ಘಟನೆಗಳು ನಡೆದೆ ಅದನ್ನು ನಾವು ಕೆಲವೇ ಕ್ಷಣಗಳಲ್ಲಿ ತಿಳ್ಕೊಬೋದು. ಆದರೆ ಈ ಜಾಗತಿಕ ಒಂದು ಈ ಒಂದು ವ್ಯವಹಾರದಲ್ಲಿ ಈ ಜಾಲತಾಣಗಳು ಎಷ್ಟು ಪ್ರಮುಖವಾದಂಥ ಕಾರ್ಯವಹಿಸ್ತಾ ಇದ್ದೇವೆ ಅಂದರೆ, ಈ ಇಲ್ದಲೇ ಹೋಗಿದ್ರೆ ನಮಗೆ ಈ ಥರ ಮಾಹಿತಿಗಳು ಬೇಗನೆ ಬರ್ತಾ ಇಲ್ಲ ಅಂತ ನನ್ನ ಅನಿಸಿಕೆ ಸರ್. ಅಂದರೆ ಮಾಹಿತಿ ತಂತ್ರಜ್ಞಾನ ಇಲ್ಲದೆ ಹೋದರೆ ನಮಗೆ ಮಾಹಿತಿ ಗೊತ್ತಾಗಲ್ಲ, ಹಂಗಾಗಿ ತಂತ್ರಜ್ಞಾನವನ್ನು ನಾವು ಆಶ್ರಯಿಸಲೇಬೇಕು ಅನ್ನೋದು ನಾಗವೇಣಿಯವರ ವಾದ. ರಕ್ಷಿತ, ನೀವೇನು ಹೇಳ್ತೀರಿ? ಅವ್ರು ಹೇಳೋ ಪ್ರಕಾರ ಏನಂದರೆ, ಆದರೆ ತುಂಬ ಯೂಸ್ ಆಗುತ್ತೆ ಸಾಮಾಜಿಕ ಜಾಲತಾಣಗಳು ಅಂತ. ಆದರೆ ಇದು ಆರೋಗ್ಯಕರವಾಗಿ ಅಂದರೆ ನೀವು ಹೇಳಿದ್ರಿ ಏನಂದರೆ,
ಆರೋಗ್ಯಕರವಾಗಿ ಅಂದರೆ ಈಗ ನೀಲಿ ತಿಮ್ಮಂಗಳ ಅನ್ನೋ ಗೇಮು ಆ್ಯಪು ಶುರುವಾಯಿತು. ಸೊ ಅದರಿಂದ ತುಂಬಾ ಜನ ಮಾನಸಿಕವಾಗಿ ಕುಗ್ಗೋದ್ರು. ಏನಕ್ಕೆ ಅದು ಏನು ಸಾಮಾಜಿಕ ಜಾಲತಾಣದಲ್ಲಿ ಅದನ್ನು ಬಳಸ್ಕೊಂಡು ತುಂಬ ಜನ ಅದನ್ನ ಗೇಮ್ ಆಡಿ ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧರವ್ರಿಗೂ ಅದನ್ನು ಬಳಸಿ ಬಳಸಿ ಈಗ ಅದರಿಂದ ಸುಮಾರು ಜನ ಸಾವನ್ನಪ್ಪಿರೋದನ್ನ ನಾವು ಕೇಳ್ಬೋದು. ಇದರಿಂದ ಉಪಯೋಗನೂ ಹೌದು, ಆದರೆ ಆದಷ್ಟು ಎಷ್ಟು ಬೇಕೋ ಅಷ್ಟು ಉಪಯೋಗ ಆದರೆ ಒಳ್ಳೆಯದು, ಆದರೆ ಈಗ ಜಾಸ್ತಿ ಅನುಪಯೋಗ ಆಗ್ತಿರೋದು ನಾವು ನೋಡ್ತಾ ಇದ್ವಿ. ಅಂದರೆ ಉಪಯೋಗದ ಜೊತೆಗೆ ದುರುಪಯೋಗ ಕೂಡ ಇದೆ ಅನ್ನೋದು ರಕ್ಷಿತಾ ಅವ್ರ ಮಾತು. ಹಾಗಾದರೆ ದುರುಪಯೋಗ ಇಲ್ಲದೆ ಇರುವಂಥ ಯಾವುದಾದ್ರೂ ಮಾಧ್ಯಮವನ್ನು ನಾವು ಇವತ್ತು ಕಾಣಕ್ಕೆ ಸಾಧ್ಯನಾ? ನಾವೆಷ್ಟರ ಮಟ್ಟಿಗೆ ಪಾಸಿಟಿವ್ ಆಗಿ ಅದನ್ನು ತಗೊಳ್ತೇವೋ ನೆಗೆಟಿವ್ ಆಗಿ ಕೂಡ ಅಷ್ಟೇ ಇದ್ದೇ ಇರುತ್ತೆ. ಹಾಗಾದರೆ ನಾವು ಒಳ್ಳೆಯದನ್ನೇ ತಗೊಳ್ಬೇಕು ಅನ್ನುವಂತಹ ನಿಮ್ಮ ನಿಲುವಿಗೆ ಸುಧಾ ನೀವೇನು ಹೇಳ್ತೀರಿ? ಸರ್, ಅವ್ರು ಹೇಳ್ತಾರೆ ಅದರಲ್ಲಿ ಬರುವಂತಹ ಆಟಗಳಾಗಿರ್ಬೋದು ಮತ್ತು ಅದರಲ್ಲಿ ಬರುವಂತಹ ಕೆಲವೊಂದು ಇದರಿಂದ ನಮ್ಗೆ ಅನುಪಯುಕ್ತ ಆಗಿರ್ಬೋದು. ಸಾಮಾಜಿಕ ಜಾಲತಾಣಗಳಿಂದ ನಮ್ಗೆ ಯಾವ ರೀತಿ ಉಪಯೋಗ ಅಂದರೆ ಅಜ್ಜಿ ಕಾಲದಲ್ಲಿ ಮತ್ತು ತಾತನ ಕಾಲದಲ್ಲೆಲ್ಲ ಇತ್ತು. ಅವರು ಇನ್ನೇನು ಸಾಯ ಸ್ಟೇಜಲ್ಲಿದ್ದಾರೆ ಅಂದರೆ ಇವತ್ತು ಕಾದ ಅಕ್ಕ ಅವರಿಗೆ ನಮ್ಮ ರಿಲೇಟಿವ್ಸ್ಗಾಗಿರ್ಬೋದು ಇಲ್ಲ ಅವ್ರ ಸಂಬಂಧಿಕರಿಗಾಗಿರ್ಬೋದು ಆ ಸುದ್ದಿಯನ್ನು ತಿಳಿಸ್ಲಿಕ್ಕೆ ಒಂದು ಕಾಗದವನ್ನು ಹಾಕಿದ್ರೆ ಅವರಿನ್ನ ಹೋಗಿಲ್ಲ ಅನ್ನೋ ಸ್ಟೇಜಲ್ಲಿ ಕಾಗದ ಹಾಕಿದ್ರೆ ಅವ್ರು ಹೋಗಿ ಅವ್ರ ಅಂತಿಮ ಸಂಸ್ಕಾರ ತಿಥಿ ಸಂಸ್ಕಾರ ಎಲ್ಲ ಮುಗಿದು ಹೋಗಿದ ಮೇಲೆ ಅವರಿಗೆ ಕಾಗದ ತಲುಪ್ತಿತ್ತು, ಅವ್ರು ಬಂದು ನೋಡಿದ್ರೊಳಗೆ ಎಲ್ಲ ಮುಗಿತಿತ್ತು. ಆದರೆ ಈಗ ಸಾಮಾಜಿಕ ಜಾಲತಾಣಗಳಿಂದಾಗಿ ಎಷ್ಟು ಬೇಗ ಕನೆಕ್ಟಿವಿಟಿ ಮತ್ತು ನಮ್ಗೆ ಅದರಿಂದ ಯಾವುದೇ ಒಬ್ಬ ಮನುಷ್ಯನ ನಾವು ಮಿಸ್ ಮಾಡ್ಕೊಳ್ಳೋದಿಲ್ಲ, ಮಿಸ್ ಮಾಡ್ಕೊಳ್ಳೋಕೆ ಆಗದೇ ಇರುವಷ್ಟು ಸಾಮಾಜಿಕ ಜಾಲತಾಣಗಳು ಮನಸ್ಸುಗಳ ನಡುವೆ ಆಗಿರ್ಬೋದು ಮತ್ತು ವ್ಯಕ್ತಿಗಳ ನಡುವೆ ಆಗಿರ್ಬೋದು ಸಂವಹನದ ಸಂಬಂಧವನ್ನು ತುಂಬ ಸಮೃದ್ಧಿಗೊಳಿಸಿವೆ ಅಂತ ಹೇಳ್ಬೋದು ಸರ್. ಅಂದರೆ ಸಾಮಾಜಿಕ ಮಾಧ್ಯಮಗಳು ಸಂಬಂಧಗಳನ್ನು ಹತ್ತಿರ ಮಾಡಿಸ್ತಾ ಇದ್ದಾವೆ ಅಂತ ಹೇಳ್ತಾನೆ. ಈಗ ನಿಮ್ಮ ಮಾತಲ್ಲೇ ಇದೆ, ಅಜ್ಜಿ ತಾತನ ಸಂಬಂಧದಿಂದ ದೂರ ಆಗ್ತಿದ್ದೀವಿ ಅನ್ನಂಗೇನು ಆಗತ್ತೆ. ಈಗ ತಾಯಿ ಎದೆ ಹಾಲನ್ನು ಕೊಡಬೇಕಾದಾಗ ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ನನಕಂದ ಜ್ಯೋತಿಯಾಗು ಜಗಕ್ಕೆಲ್ಲ ಅಂತ ತಾಯಿ ಹೇಳ್ಕೊಡ್ತಾ ಇದ್ಲು. ಅಜ್ಜ ಅಜ್ಜಿನೂ ಒಂದಷ್ಟು ಪ್ರೀತಿಯನ್ನು ವಾತ್ಸಲ್ಯನ ಮಮತೆಯನ್ನು ಹಂಚ್ತಾ ಇದ್ರು. ಹಾಗಾದ್ರೆ ಈಗ ಆ ಥರದ ಹಂಚೋಕೆ ಅವಕಾಶನೇ ಇಲ್ಲವೇ? ಹಾಗಾದರೆ ಅದಕ್ಕೆ ಪ್ರೇಮ್ ಸಾಗರ್ ನೀವೇನು ಹೇಳ್ತೀರಿ? ಸರ್, ಸ್ನೇಹಿತರು ಹೇಳಿದ್ರು ಇವತ್ತು ನಾವು ಮುಂದುವರೆದಿದ್ದೇವೆ ಮತ್ತು ನಾವು ಎಲ್ಲ ರಂಗದಲ್ಲೂ ಸಹ ನಾವು ಬೆಳವಣಿಗೆಯನ್ನು ಕಾಣ್ತಿದ್ದೇವೆ ಅಂತೇಳಿ. ಬಹುಶಃ ನಾವು ಬೆಳವಣಿಗೆ ಕಾಣುವ ಭರಾಟೆಯಲ್ಲಿ ನಾವು ನಮ್ಮ ಸಂಸ್ಕೃತಿಯನ್ನು ಮರಿತಾ ಇದ್ದೇವೆ ಮತ್ತು ನಾವು ನಮ್ಮ ಐತಿಹಾಸಿಕವಾದಂಥ ಸ್ಥಳಗಳನ್ನ ಮರಿತಾ ಇದ್ದೇವೆ ಮತ್ತು ನಮ್ಮ ಇತಿಹಾಸವನ್ನು ಮರಿತಾ ಇದ್ದೇವೆ. ಯಾಕಂದರೆ ಇವತ್ತು ನಾವು ನಮಗೆ ನಮ್ಮ ತಾಯಿ ನಮಗೆ ತಾಯಿ, ಬೇರೆಯವ್ರ ತಾಯಿ ಅನ್ಸಕ್ಕ ಬೇರೆಯವ್ರ ತಾಯಿನ ನಾವು ತಾಯಿ ಅನ್ನೋಕ್ಕಾಗಲ್ಲ. ಎಷ್ಟೇ ಸಮಾಜ ಮುಂದುವರೆದ ಬೆಳವಣಿಗೆಗಳಿಗೆ ಹೋದರೂ ಸಹವಾಗಿ ನಾವು ನಮ್ಮ ಪರಂಪರೆಯನ್ನು ಮರಿತಾ ಇದ್ದೀವಿ. ಇವತ್ತು ಇವತ್ತು ಸ್ನೇಹಿತರ ಸರ್ ನೀವು ಹೇಳ್ದಂಗೆ ಎಷ್ಟೋ ಹಳ್ಳಿಗಳಲ್ಲಿ ಅಜ್ಜಿಂದಿರು ಮಕ್ಕಳಿಗೆ ಕಥೆಗಳು ಹೇಳುವುದರ ಮುಖಾಂತರ, ಹರಿಕಥೆಗಳನ್ನ ಹೇಳುವುದರ ಮುಖಾಂತರ ಮಕ್ಕಳಲ್ಲಿ ಒಂದು ಜನಜಾಗೃತಿ ಉಂಟು ಮಾಡಿ ಮಕ್ಕಳಲ್ಲಿರ್ತಕ್ಕಂಥ ಒಂದು ಭೌತಿಕ ಮಟ್ಟವನ್ನು ಇಮ್ಮಡಿಗೊಳಿಸ್ತಾ ಇದ್ರು. ಆದರೆ ಇವತ್ತು ಮೂರನೇ ಕ್ಲಾಸ್ ಮಗುವಿಂದ ಹಿಡಿದು ಪಿ ಯು ಸಿ ಓದೋ ಹುಡುಗನ ಗಂಟ ಇವತ್ತು ಮೊಬೈಲೇ ಬೇಕು, ಮನೋರಂಜನೆಗೆ ಆಗಿರ್ಬೋದು ಅಥವಾ ಯಾವುದೇ ಕಲಿಕೆ ದೃಷ್ಟಿಯಿಂದ ಆಗಿರ್ಬೋದು ಎಲ್ಲೋ ಒಂದು ಕಡೆ ಈ ಒಂದು ಸಾಮಾಜಿಕ ಮಾಧ್ಯಮಗಳು ಎಸ್ಪೆಷಲಿ ಅಂದರೆ ನಾವು ಪ್ರತ್ಯೇಕವಾಗಿ ಯುವ ಜನರ ಮೇಲೆ ಭಾಳ ಪರಿಣಾಮವನ್ನು ಬೀರಿ ನಮ್ಮ ಸಂಸ್ಕೃತಿಯನ್ನು, ನಮ್ಮ ಕಲೆಯನ್ನು ಮತ್ತು ನಮ್ಮ ಇತಿಹಾಸವನ್ನು ಮರೆಸಲಿಕ್ಕೆ ಒಂದು ಬುನಾದಿಯಾಗಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಸರ್. ಹಾಗಾದ್ರೆ ಇತಿಹಾಸ, ಕಲೆ ಮತ್ತು ಸಂಸ್ಕೃತಿ ಈ ನಮ್ಮ ಪರಂಪರೆಯನ್ನು ನಾವು ಮರೀತಾ ಇದ್ದೀವಿ ಅಥವಾ ದೂರ ಮಾಡ್ಕೊಳ್ತಾ ಇದ್ದೀವಿ ಅನ್ನುವಂಥದ್ದು ಪ್ರೇಮ್ ಸಾಗರ್ ಅವ್ರ ಮಾತಿಂದ ಕಂಡುಬಂದರೂ ಕೂಡ. ಇವತ್ತು ನಾವು ಆಗ್ರಾಕ್ಕೆ ನಾವು ಹೋಗ್ದಿದ್ರೂ ಕೂಡ ಅಲ್ಲಿ ಹೋಗಿ ಒಂದು ಫೋಟೋ ತಗೊಂಡು ನಿಮಗೆ ಕಳಿಸ್ಬೋದಲ್ಲ, ಆ ಮೂಲಕ ನಾವು ಜಗತ್ತನ್ನು ತುಂಬ ಹತ್ತಿರ ಮಾಡ್ಕೊಳ್ತಿದ್ದೀವಲ್ಲ ಅಂತ ಅನಿಸೋವಂಥ ಸಂದರ್ಭದಲ್ಲಿ ಶಾಂತಪ್ಪನವ್ರೆ ನೀವೇನು ಹೇಳ್ತೀರಾ? ಸರ್, ಪ್ರೇಮ್ ಸಾಗರ್ ಅವ್ರು ಹೇಳಿದ್ರು ಒಂದು ಸಂಪ್ರದಾಯಗಳನ್ನು ಮರಿತಿದ್ದೀವಿ, ಸಂಸ್ಕೃತಿಯನ್ನು ಮರಿತಿದ್ದೀವಿ ಅಂತ ಹೇಳಿದರು. ಈಗ ಡಿಜಿಟಲ್ ಮೀಡಿಯಾ ಅಂತ ಏನಿದೆಯಲ್ಲ ಅದರ ಒಂದು ಇದನ್ನೇ ಇವತ್ತು ಸಾಮಾಜಿಕ ಜಾಲತಾಣಗಳು. ಈ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಬೇಕಾದದ್ದನ್ನು ತಗೋಬೋದು, ಬೇಡದನ್ನು ಬಿಡ್ಬೋದು. ಒಂದು ವ್ಯಕ್ತಿಯಲ್ಲಿ ಕೆಟ್ಟದ್ದು ಮತ್ತು ಒಳ್ಳೆಯದು ಎರಡು ಗುಣಗಳಿರ್ತವೆ. ಹಂಗಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಸಹ ನಾವು ಬೇಕಾದದ್ದನ್ನು ತಗೋಬೋದು, ಬೇಡದ್ದನ್ನು ಬಿಡ್ಬೋದು. ಅದು ನಮ್ಮ ವಿಚಾರಕ್ಕೆ ವಿವೇಚನೆಗೆ ಸಂಬಂಧಪಟ್ಟಿದ್ದು. ಇನ್ನೊಂದು, ಒಂದನೇ ಕ್ಲಾಸ್ಲಿಂದ ಹಿಡಿದು ಪಿ ಯು ಸಿ ಗಂಟ ಮಕ್ಕಳು ವಾಟ್ಸಪ್ಪು, ಫೇಸ್ಬುಕ್ಕು, ಮನೋರಂಜನೆ ಆಟ ಆಡ್ತಾರೆ. ಹಂಗಾಗಿ ಇವತ್ತಿನ ಯುವಜನತೆ ಹಾಳಾಗಿ ಹೋಗ್ತಿದೆ ಅಂತ ಹೇಳಿದರು. ಈ ಒಂದು ಫೇಸ್ಬುಕ್ ವಾಟ್ಸಪ್ಪಿಂದ ಯುವಜನತೆ ಹಾಳಾಗ್ತದೆ ಅನ್ನೋದಕ್ಕಿಂತ ಆ ಒಂದು ಕುಟುಂಬ ಅಥವಾ ಅವರ ತಂದೆ ತಾಯಿಗಳ ಒಂದು ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ ಮನೆಯಲ್ಲಿ ಹೇಗಿರ್ತಾರೋ ಆ ಥರ ಮಕ್ಕಳು ಬೆಳೀತಾರೆ ಅಂತ ನನ್ನ ಒಂದು ಅನಿಸಿಕೆ ಸರ್. ಅಂದರೆ ತಂದೆ ತಾಯಿ ಹೇಗಿರ್ತಾರೋ ಹಾಗೆ ಮಕ್ಕಳನ್ನು ಬೆಳೆಸ್ತಾರೆ, ತಾಯಂತೆ ಮಕ್ಕಳು ನೂಲಿನಂತೆ ಸೀರೆ ಅಂತ. ತಂದೆ ತಾಯಿಗಳು ಹೇಗೆ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡ್ತಾರೋ ಆ ಥರದಲ್ಲಿ ಮಕ್ಕಳು ಬೆಳೀತಾರೆ ಅಂತಂದಾಗ ಸಂಸ್ಕಾರದ ಜೊತೆಗೆ ಸಾಮಾಜಿಕ ಮಾಧ್ಯಮಗಳು ಬೇಡವಾ? ಸಾಮಾಜಿಕ ಮಾಧ್ಯಮಗಳು ಇಲ್ಲದೆ ಇವತ್ತಿನ ಸಮಾಜದಲ್ಲಿ ನಾವು ಹೇಗೆ ಜೀವನವನ್ನು ಮಾಡಬೇಕಾಗತ್ತೆ? ಅದಕ್ಕೆ
ಮಿಲನ ನೀವೇನು ಹೇಳ್ತೀರಿ? ಈಗಿನ ಕಾಲದ ಯುವಕರು ಅದು ತಂದೆ ತಾಯಿಗಳು ಎಷ್ಟೇ ಒಳ್ಳೆ ರೀತಿಯಲ್ಲಿ ಹೇಳಿದ್ರು ಅವರು ಅವ್ರ ಮಾತನ್ನ ಕೇಳಲ್ಲ. ಮಾಧ್ಯಮಗಳಲ್ಲೂ ಮೂರ್ನಾಲ್ಕು ಥರ ಐತೆ, ದೃಶ್ಯ ಮಾಧ್ಯಮ, ಸಂವಹನ ಮಾಧ್ಯಮ, ಶ್ರವ್ಯ ಮಾಧ್ಯಮ ಅಂತ. ಅವ್ರು ಹೇಳಿದ್ರು ತೀರೋದ್ರೆ ವಿಷಯ ತಲುಪೋದು ಲೇಟಾಗುತ್ತೆ ಅಂತ. ರೋಡಲ್ಲಿ ತರಕಾರಿ ಮಾಡೋರ ಕೈಯಲ್ಲೂ ಮೊಬೈಲ್ ಇರ್ತದೆ, ಚಿಕ್ಕ ಮಕ್ಕಳು ಕೈಯಲ್ಲೂ ಇರ್ತದೆ, ಯುವಕರು ಕೈಯಲ್ಲೂ ಇರ್ತದೆ. ಹಾಗಾದರೆ ನೀವೇಳೋ ಪ್ರಕಾರ ರೋಡಲ್ಲಿ ತರಕಾರಿ ಮಾಡಿಕೊಂಡು ಜೀವನ ಮಾಡೋ ಅಂಥವ್ರು ವಿಷಯ ತಲುಪಿಸಲ್ವಾ? ಫೇಸ್ಬುಕ್ಕು, ವಾಟ್ಸಪ್ಪು ಅದೆಲ್ಲ ಇದ್ರೆ ನಾನು ಮಾಡೋಕ್ಕಾಗೋದು. ನಿಮ್ಮ ಫೇಸ್ಬುಕ್ಕು ಯಾವಾಗ ಜಾರಿನಲ್ಲಿ ಬಂತು, ನಮ್ಮ ಯುವಕರು ನೋಟ್ಬುಕ್ ತರೋದನ್ನೇ ಕಾಲೇಜಲ್ಲಿ ಮರ್ತ್ಬಿಟ್ಟವ್ರೆ ಅಂತ ನಾನು ಹೇಳ್ತೀನಿ. ಅಂದರೆ ಈಗ ಮಾಧ್ಯಮಗಳ ಮಟ್ಟಿಗೆ ಇಟ್ಕೊಂಡಾಗ ಏನಾದರೂ ಒಂದಿಷ್ಟು ನೋಟ್ಸ್ ಕೂಡ ಬರೆಸ್ಬೇಕು ಅಂತೇನಾರು ಮೇಷ್ಟ್ರು ತರಗತಿಗೆ ಹೋದರೆ, ಸರ್ ಅದು ನನಗೆ ಒಂಚು ಸ್ಕ್ಯಾನ್ ಮಾಡಿ ವಾಟ್ಸಪ್ಪಲ್ಲಿ ಕಳಿಸಿ ಅಂತಾರೆ, ಅಥವಾ ಫೇಸ್ಬುಕ್ಕಲ್ಲಿ ಹಾಕಿ ಅಂತಾರೆ, ಟೈಪ್ ಮಾಡಿ ಕಳಿಸಿ ಅಂತ ಹೇಳುವಾಗ ಒಂದಷ್ಟು ಬರೆಯುವಂಥ, ಓದುವಂಥ ಆ ಥರದ ಹವ್ಯಾಸಗಳನ್ನು ಇವತ್ತು ಕಳ್ಕೊಳ್ತಾ ಇರುವಂಥ ಇವತ್ತಿನ ಯುವಜನತೆಗೆ, ಹಾಗಾದರೆ ಮಾಧ್ಯಮಗಳು ಬೇಕಾ ಬ್ಯಾಡ್ವಾ ಅನ್ನುವಂತಹ ಸಂದರ್ಭದ ಒಳಗೆ ಗಟ್ಟಿಯಾದಂಥ ನಿಲುವು ನಿಮ್ಮದೇನು ನಾಗವೇಣಿ? ಹೌದು ಸರ್, ಇವತ್ತಿನ ಸಂದರ್ಭದಲ್ಲಿ ಮಾಧ್ಯಮಗಳು ಹಾಗೆ ಅಂತರ್ಜಾಲಗಳು ತುಂಬಾ ಮುಖ್ಯ ಸರ್. ಇವಾಗ ನಾವು ಕಲಾ ವಿಭಾಗದವರು ಕೇವಲ ನಾವು ನೀನು ಅಂತರ್ಜಾಲ ಹೊರತಾಗಿ ಬರೀ ಬುಕ್ಸಲ್ಲಿ ಇರ್ತೀವಿ ಅನ್ನೋದಾದರೆ ಅದು ನಮ್ಗೆ ಓಕೆ ಆಗುತ್ತೆ. ಬಟ್ ತಂತ್ರಜ್ಞಾನ ಉಪಯೋಗಿಸ್ತಕ್ಕಂಥ ತಂತ್ರಜ್ಞಾನಗಳನ್ನ ವ್ಯಾಸಂಗ ಮಾಡ್ತಾ ವಿದ್ಯಾರ್ಥಿಗಳಿಗೆ ಈ ಅಂತರ್ಜಾಲಗಳಿಂದ ಸಾಕಷ್ಟು ಒಂದು ಮಾಹಿತಿಗಳು ದೊರೀತಾ ಇರುತ್ತೆ. ಕೇವಲ ನಾವು ಎಲ್ಲಿ ಗಂಟೆಗಟ್ಟಲೆ ಬರೆದು ಓದು ತುಂಬ ಬುಕ್ಸ್ಗಳನ್ನೆಲ್ಲ ಹುಡ್ಕೋದ್ರ ಮೂಲಕ ತಿಳ್ಕೊಬರೋಂಥ ಮಾಹಿತಿನ ಕೇವಲ ನಮ್ಮ ಕೈ ಬೆರಳಿನ ಮೂಲಕ ಸರ್ಚ್ ಮಾಡೋದ್ ಮೂಲಕ ಇಂಟರ್ನೆಟ್ ಅಂತರ್ಜಾಲಕ್ಕೆ ಹೋಗೋದ್ ಮೂಲಕ ಆಳ್ವಾರಂಥ ಒಂದು ಮಾಹಿತಿಗಳನ್ನ ನಾವು ತಿಳ್ಕೊಬೋದು ಸರ್. ಅದ್ರ ಮೂಲಕ ಅದು ನಾವು ಹೇಗೆ ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮಗೆ ಡಿಪೆಂಡ್ ಆಗುತ್ತೆ ಸರ್. ನಾವು ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಮತ್ತು ನಾವು ಅದಕ್ಕೆ ಸಿಕ್ಕಾಬಟ್ಟೆ ಅದನ್ನು ಪಾಸಿಟಿವ್ ಆಗಿ ತೊಗೊಳ್ಬೇಕು ಅಂತ, ಅದರಲ್ಲಿ ಒಳ್ಳೆಯ ಅಂಶಗಳನ್ನಷ್ಟೇ ನಾವು ತೊಗೋಬೇಕು, ಕೆಟ್ಟ ಅಂಶಗಳ ಕಡೆ ನಮ್ಮ ಗಮನವನ್ನು ಹರಿಸಬಾರ್ದು ಅಂತ ನಾಗವೇಣಿ ಅವರ ಮಾತಾಡ್ತಾ ಇದ್ದಾರೆ. ರಕ್ಷಿತಾ ನೀವೇನು ಹೇಳ್ತೀರಿ? ಅವ್ರು ಹೇಳಿದ್ರು ಅಂತರ್ಜಾಲದ ಮೂಲಕ ನಾವು ಸುಮಾರು ಇನ್ಫಾರ್ಮೇಶನ್ನ ಕಲೆಕ್ಟ್ ಮಾಡ್ಬೋದು, ಇದರಿಂದ ತುಂಬ ಉಪಯೋಗ ಅಂತ. ನಾನು ಇವತ್ತಿನ ಬೆಳಗ್ಗೆ ನಾನು ತಿಳ್ಕೊಂಬಂದಿದ್ದೇನೆಂದರೆ ಬಸ್ನಲ್ಲಿ ಜರ್ನಿ ಮಾಡ್ತಾ ಇದ್ದೆ, ಅಲ್ಲೊಬ್ಬರು ಮಾಸ್ಟರ್ ನನಗೆ ಪರಿಚಯ ಆದರು. ಅವ್ರು ಏನು ಹೇಳಿದ್ರು, ಸರ್ ನೀವೆಲ್ಲಿ ವರ್ಕ್ ಮಾಡ್ತಿರೋದು ನಿಮಗೆ ಮಾಸ್ಟರಾಗಿ, ಆದರೆ ಈ ಪ್ರೊಫೆಷನಲ್ಲಿ ಬಂದು ನನಗೆ ತುಂಬಾ ಬೇಜಾರಾಗ್ತಿದೆ ಕಣಮ್ಮ ಅಂದರು. ಏನಕ್ಕೆ ಸರ್ ಹಿಂಗಾಗ್ತಿದೆ ಅಂತ ಅಂದೆ. ಅದಕ್ಕೆ ಅವರು ಹೇಳಿದ್ರು ಈಗ ಏನಂದರೆ ಮೊದಲು ಶಿಕ್ಷಕರಿಗೆ ಎಷ್ಟು ಗೌರವ ಕೊಡ್ತಾಯಿದ್ರು, ಆದರೆ ಈಗ ಹಾಗಿಲ್ಲ. ಶಿಕ್ಷಕರು ಬಂದರೆ ಅಟ್ಲೀಸ್ಟ್ ಒಂದು ಸೀಟ್ ಕೂಡ ಬಿಟ್ಕೊಡಲ್ಲ, ಆ ರೀತಿ ಆಗ್ತಿದೆ. ಯಾವಾಗಲೂ ಫೇಸ್ಬುಕ್ಕು ವಾಟ್ಸಪ್ಪು ಇದರಲ್ಲಿ ಮಾತ್ರ ಅವರು ಸಾಮಾಜಿಕ ಜಾಲತಾಣದಲ್ಲಿ ಮುಳುಗೋಗಿರ್ತಾರೆ. ಯಾವುದೇ ರೀತಿ ನಾವು ಇನ್ಫಾರ್ಮೇಶನ್ ಕೊಟ್ಟರು ಅವ್ರಿಗೆ ಅದು ಇಂಪಾರ್ಟೆಂಟ್ ಅಲ್ಲ. ಏನಿದ್ರು ಅದರಲ್ಲಿ ಕೆಟ್ಟದ್ದು ಬರುತ್ತೋ ಒಳ್ಳೇದು ಬರುತ್ತೋ ಅದೇ ಅವ್ರಿಗೆ ಇಂಪಾರ್ಟೆಂಟು. ಹಾಗಾಗಿ ಅದರಿಂದ ತುಂಬಾ ಸಂಸ್ಕಾರ ಹಾಳಾಗ್ತಿದೆ ಅಂತ ಅವರು ತಿಳಿಸ್ಕೊಟ್ರು ನಮಗೆ. ಸಾಮಾಜಿಕ ಜಾಲತಾಣಗಳಿಂದ ಇವತ್ತು ಸಂಬಂಧಗಳು ಮಧ್ಯೆ ಬಿರುಕು ಉಂಟಾಗ್ತಾ ಇದೆ, ಅಂತರ ಹೆಚ್ಚಾಗ್ತಾ ಇದೆ, ಗುರು ಹಿರಿಯರು ಅನ್ನುವಂತಹ ಗೌರವ ಭಾವನೆಯನ್ನು ನೋಡೋದನ್ನು ತಪ್ಪಿಸ್ತಾ ಇದ್ದಾರೆ ಅನ್ನುವಂಥ ಮಾತುಗಳನ್ನು ರಕ್ಷಿತ ಅವರು ಹೇಳ್ತಾ ಇದ್ದಾರೆ. ಈ ಸಂಕ್ರಾಂತಿ ಹರಟೆ ಹಾಗೆ ಮುಂದುವರಿಸೋಣ, ಈಗ ಒಂದು ಸಣ್ಣ ವಿರಾಮವನ್ನು ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಸಂಕ್ರಾಂತಿ ಹರಟೆಗೆ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತವನ್ನು ಕೋರ್ತಾ, ಸ್ನೇಹಿತರೆ ನಮ್ಮ ಹರಟೆ ಹಾಗೆ ಮುಂದುವರಿಸೋದಾದರೆ ಸಾಮಾಜಿಕ ಜಾಲತಾಣಗಳು ಇವತ್ತೆಷ್ಟು ಮಟ್ಟಿಗೆ ಪ್ರಭಾವ ಬೀರಿದೆ ಅಂತ ಹೇಳೋದಾದರೆ, ಮೊದಲು ಆಚಾರಕ್ಕರಸಾಗೋ ನೀತಿಗೆ ಪ್ರಭಾವ ಆಗೋ ಅಂತ ಹೇಳ್ಕೊಡ್ತಾ ಇದ್ದಂಥ ತಾಯಿ ಮಾತು, ಹಸಿದವರಿಗೆ ಅನ್ನವನಿಕ್ಕು ಶಿಶುವಿಗೆ ಪಾಲು ಬೆಣ್ಣೆಯನ್ನು ಏರಿ ಬಿಸಿಲಲ್ಲಿದ್ದವರ ನೆರಳಿಗೆ ಕರೆದರೆ ಹಸುವಲದ ಪುಣ್ಯ ಮಗನಿಗೆ ಅಂತ ಹೇಳ್ಕೊಡ್ತಾ ಇದ್ದಂಥ ಕಾಲ ಆವತ್ತಿತ್ತು. ಆದರೆ ಇವತ್ತು ವಾಟ್ಸಪ್ಪಲ್ಲಿ ಬಂದಂಥ ಒಂದು ಮೆಸೇಜನ್ನು ವೀಕ್ಷಕರ ಗಮನಕ್ಕೆ ತರೋದಾದರೆ, ಮಗಳು ಹೇಳ್ತಾಳೆ ಅವ್ರ ತಂದೆಗೆ, ಅಪ್ಪ ನಾನು ಹುಡುಗನ ಪ್ರೀತಿ ಮಾಡ್ತಾ ಇದ್ದೀನಿ, ಅವ್ನು ಲಂಡನ್ನಲ್ಲಿದ್ದಾನೆ, ನಾವು ವೆಬ್ಸೈಟಲ್ಲಿ ಮೀಟ್ ಆಗಿ ಫೇಸ್ಬುಕ್ಕಲ್ಲಿ ಫ್ರೆಂಡ್ಸ್ ಆಗಿ ವಾಟ್ಸಪ್ಪಲ್ಲಿ ಮಾತಾಡ್ತಾ ಸ್ಕೈಪ್ನಲ್ಲಿ ಪ್ರೀತಿ ಮಾಡಿದ್ದೀವಿ, ಮತ್ತೆ 2 ತಿಂಗಳಿಂದ ವೈಬರ್ ಮುಖಾಂತರ ಸಂಬಂಧ ಬೆಳೆಸಿದ್ದೀವಿ, ನಮಗೆ ನಿಮ್ಮ ಆಶೀರ್ವಾದ ಬೇಕು ಅಂತ ಮಗಳು ತಂದೆಯನ್ನು ಕೇಳ್ತಾಳೆ. ಅದಕ್ಕೆ ಅವ್ರ ತಂದೆ ಹೇಳ್ತಾನೆ, ಒಳ್ಳೆಯದು ಮಗಳೇ, ನೀವೀಗ ಟ್ವಿಟರ್ನಲ್ಲಿ ಮದುವೆ ಆಗಿ ಆನ್ಲೈನಲ್ಲಿ ಹನಿಮೂನ್ ಮುಗಿಸಿ
ಇಮೇಲ್ನಲ್ಲಿ ಮಕ್ಕಳನ್ನ ಮಾಡ್ಕೊಂಡು ಜಿಮೇಲ್ ಮುಖಾಂತರ ಅವರನ್ನು ಕಳಿಸ್ಕೊಡಿ, ಮತ್ತು ಗಂಡ ಸಾಕು ಅನಿಸಿದ್ರೆ OLX ಮಾರಬಿಡಿ ಅಂತ. ಇವತ್ತು ಎಷ್ಟು ಮಟ್ಟಿಗೆ ಇವತ್ತು ಸಾಮಾಜಿಕ ಮಾಧ್ಯಮಗಳು ಇವತ್ತು ಪ್ರಭಾವವನ್ನು ಬೀರಿದೆ ಅಂತಂದರೆ, ಏನನ್ನು ಬೇಕಾದರೂ ಕೂಡ ಮಾರಾಟ ಮಾಡಿದರೆ ಮನೆ ಬಂದು ಬಂದು ತೊಗೊಂಡೋಗ್ತಾರೆ ಅರ್ಧ ರೇಟ್ಗೆ ಅನ್ನುವಂತಹ ಮಟ್ಟಿಗೆ ಇದೆ. ಒಟ್ಟಾರೆ ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ, ಯಾವುದನ್ನೇ ಆಗಲಿ ಯಾವುದಾದರೂ ಕೂಡ ಯಾವುದು ಅತಿಯಾದರೆ ಅಮೃತವೂ ಕೂಡ ವಿಷ ಆಗತ್ತೆ ಅನ್ನೋ ಮಾತನ್ನು ನಾವು ಕೇಳಿಸ್ಕೊಂಡಿದ್ದೀವಿ. ಯಾವುದು ಹೆಚ್ಚಾಗಬಾರ್ದು. ಎಷ್ಟು ಮಟ್ಟಿಗೆ ಮಕ್ಕಳಿಗೆ ಕೊಡುವಂಥ ಸಂಸ್ಕಾರದ ಕಾಲದಲ್ಲಿ ಸಂಸ್ಕಾರವನ್ನು ಕೊಡಬೇಕು, ತರಗತಿಗಳಲ್ಲಿ ಪಾಠ ಅಭ್ಯಾಸಕ್ಕೆ ಬೇಕಾದಂಥ ಅವಕಾಶವನ್ನು ಅಲ್ಲಿ ಕೊಡಬೇಕು, ಆನಂತರದಲ್ಲಿ ಮಾಹಿತಿ ತಂತ್ರಜ್ಞಾನವಾಗಿ ಏನು ಅವಕಾಶ ಕೊಡಬೇಕೋ ಅವುಗಳನ್ನು ಕೊಟ್ಟರೆ ಸಮಾಜ ಸುಸ್ಥಿತಿಯಲ್ಲಿ ಇರುತ್ತೆ. ಯಾವುದನ್ನು ನೋಡಬಾರ್ದು, ಯಾವುದನ್ನು ಕೇಳಬಾರ್ದು, ಯಾವುದನ್ನು ಮುಟ್ಟಬಾರ್ದು ಅದಕ್ಕೆ ಮನಸ್ಸನ್ನು ಹರಿಯಬಿಟ್ಟಾಗ ಸಮಾಜ ಖಂಡಿತವಾಗಿಯೂ ಕೂಡ ಸ್ವಾಸ್ಥ್ಯ ರಹಿತವಾದಂಥ ಒಳ್ಳೆಯ ಉತ್ತಮವಾದಂಥ ಸಮಾಜ ನಿರ್ಮಾಣ ಆಗೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರನೇ ಮಾಧ್ಯಮಗಳ ಮೂಲಕ ಒಳಿತನ್ನೇ ತಗೊಂಡು ಒಳ್ಳೆಯ ಆರೋಗ್ಯಕರ ಸಮಾಜದ ನಿರ್ಮಾಣದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಬೇಕು ಅನ್ನುವಂಥ ಸದಾಶಯದೊಂದಿಗೆ ಈ ಅಂಶವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಸ್ನೇಹಿತರೆ, ನಾನು ಮತ್ತೊಂದು ತಮ್ಮ ಜೊತೆ ಒಂದು ಮುಖ್ಯವಾದಂಥ ವಿಷಯವನ್ನು ನಾನು ಹಂಚಿಕೊಳ್ಬೇಕು ಅಂತ ಇದ್ದೇನೆ. ಇವತ್ತು ನಮ್ಮಲ್ಲಿ ಕನ್ನಡ ಮಾಧ್ಯಮದ ಬಗ್ಗೆ ಬಹಳ ದೊಡ್ಡ ಚರ್ಚೆ ಆಗ್ತಾ ಇದೆ. ಪ್ರಾಥಮಿಕ ಶಾಲೆಗಳಲ್ಲಿ ಕನ್ನಡವನ್ನು ಕಲಿಸಬೇಕಾ, ಮಾಧ್ಯಮವಾಗಿ ಬಿಡಬೇಕಾ ಅನ್ನುವಂಥ ಚರ್ಚೆ ಮೊನ್ನೆ ನಡೆದಂಥ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಒಳಗೊಂಡ ಹಾಗೆ ಇವತ್ತು ಪ್ರಬುದ್ಧರು ಅಂತ ಅನ್ನಿಸ್ಕೊಳ್ಳುವಂಥ ಬುದ್ಧಿಜೀವಿಗಳಲ್ಲಿಯೂ ಕೂಡ ಬಹಳ ದೊಡ್ಡ ಚರ್ಚೆ ನಡೀತಾ ಇದೆ. ಮಾಧ್ಯಮ ಯಾವುದಾಗಬೇಕು ಅಂತ ಪ್ರಾಥಮಿಕ ಶಾಲೆಯಲ್ಲಿ ಅನೇಕ ವರದಿಗಳು ಕೂಡ ಈಗಾಗಲೇ ಬಂದಿದ್ದಾವೆ. ನಮ್ಮಲ್ಲಿ ರಾಷ್ಟ್ರಭಾಷೆ ಅಂತ ಒಂದಿದೆ, ರಾಜ್ಯಭಾಷೆ ಅಂತ ಒಂದಿದೆ, ಮತ್ತು ಸಂವಹನಕ್ಕೆ ಬೇಕಾದಂಥ ಅಂತಾರಾಷ್ಟ್ರೀಯ ಭಾಷೆ ಅಂತ ಹೇಳಿ ಇವತ್ತು ನಮ್ಮ ಮುಂದೆ ಇದೆ. ಅದಕ್ಕೆ ಬೇಕಾದಂತೆ ಸಾಕಷ್ಟು ಜನ ಕನ್ನಡವೇ ಮಾಧ್ಯಮ ಆಗಬೇಕು ಅಂತ ಹೇಳಿ ಸಾಕಷ್ಟು ಜನ ಕನ್ನಡದ ಅಭಿಮಾನಿಗಳು ಮಾತಾಡ್ತಾ ಇದ್ದಾರೆ. ಯಾಕಂದರೆ ಮೊದಲು ತಾಯ ಹಾಲ ಕುಡಿದು ಲಲ್ಲೆಯಿಂದ ತೊದಲೆ ಬೆಳೆದು ಕೆಳೆಯರೊಡನೆ ಬೆಳೆದು ಬಂದ ಮಾತು ಅದು ಕನ್ನಡ. ಹಾಗಾಗಿ ಸಾಯುತ್ತಿದೆ ನಿಮ್ಮ ನುಡಿ ಓ ಕನ್ನಡದ ಕಂದರಿರ ಅಂತ ಹೇಳಿ ಕುವೆಂಪು ಅವರು ಕೂಡ ಮಾತಾಡಿರುವಂಥ ಇವತ್ತಿನ ಸಂದರ್ಭದ ಒಳಗೆ ಕನ್ನಡ ಮಾಧ್ಯಮವಾಗಬೇಕಾ ಅಥವಾ ಇಂಗ್ಲಿಷ್ ಮಾಧ್ಯಮವಾಗಬೇಕಾ ಇವತ್ತಿನ ಸಾಮಾಜಿಕ ಸನ್ನಿವೇಶಕ್ಕೆ, ಶಿಕ್ಷಣ ವ್ಯವಸ್ಥೆಯಲ್ಲಿ ಅನ್ನುವಂಥ ಮಾತನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಹಾಗಾದರೆ ಮಾಧ್ಯಮ ಯಾವುದಾಗಬೇಕು ನಾಗವೇಣಿ ನಿಮ್ಮ ಪ್ರಕಾರ? ಸರ್, ನಮ್ಮ ಪ್ರಕಾರ ಕೇಳೋದಾದರೆ ಕನ್ನಡ ಮಾಧ್ಯಮನೇ ನಮಗೆಲ್ಲ ಅಚ್ಚುಮೆಚ್ಚು. ಅಂತಾರಾಷ್ಟ್ರೀಯವಾಗಿ ಇಂಗ್ಲೀಷು ಸಂವಹನ ಮಾಧ್ಯಮ ಆಗಿದ್ರೂ ಸಹ ನಮ್ಮ ತಾಯಿಗೆ ನಾವು ಫಸ್ಟ್ ಅಂತ ಆದ್ಯತೆ ಕೊಡೋದ್ರಿಂದ ಫಸ್ಟು ನಮ್ಮ ನಾಡಲ್ಲಿ ನಮ್ಮ ಸುತ್ತಮುತ್ತ ನಮ್ಮ ಜೊತೆ ಮಾತಾಡ್ತಕ್ಕಂಥವ್ರು ನಮ್ಮ ತಾಯಿ ನಾಡನ್ನೇ ನಮ್ಮ ಮಾತೃಭಾಷೆನೇ ಮಾತಾಡಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಸರ್. ಅದಲ್ದಲ್ಲೇ ಇವತ್ತು ನಾವು ಎಷ್ಟು ಮಟ್ಟಿಗೆ ಅಂತಾರಾಷ್ಟ್ರೀಯ ಆಗ್ಬೋದು ಅಥವಾ ರಾಷ್ಟ್ರೀಯ ಭಾಷೆ ಆಗ್ಬೋದು ಎಷ್ಟು ಮಟ್ಟಿಗೆ ತೊಗೊಂಡಿದ್ದೀವಿ ಅಂದರೆ ನಮ್ಮ ಥರನೇ ನಾವು ಬಿಟ್ಕೊಡ್ತಾ ಇದ್ದೀವಿ. ಇದ್ರ ಮೂಲಕನೇ ನಮ್ಮ ಕನ್ನಡನ ಮರ್ತಾ ಬರ್ತಾ ಇದ್ದೀವಿ. ಎಷ್ಟೋ ಒಂದು ಖಾಸಗಿ ಕಾಲೇಜ್ ಸ್ಕೂಲ್ಗಳು ನೋಡೋದಾದರೆ ಕೆಲವು ಮಕ್ಕಳಿಗೆ ಕನ್ನಡದ ಬಗ್ಗೆ ಕೇಳಿದ್ರೆ ಅವ್ರಿಗೆ ಏನೂ ಗೊತ್ತೇ ಇರಲ್ಲ ಸರ್. ಕನ್ನಡನ ನಾವು ಕನ್ನಡದ ಬಗ್ಗೆ ಕೇಳಿದ್ರೆ ಏನು ಗೊತ್ತೇ ಇರಲ್ಲ. ಕನ್ನಡ ನೀವೇನು ತಿಳ್ಕೊಂಡಿದ್ದೀರಾ, ಕನ್ನಡದಲ್ಲಿ ವರ್ಣಮಾಲೆ ಏನು ಗೊತ್ತು, ವ್ಯಾಕರಣ ಏನು ಗೊತ್ತು, ಕನ್ನಡನ ಎಷ್ಟು ಮಟ್ಟಿಗೆ ಮಾತಾಡ್ತೀರಾ ಅವ್ರಿಗೆ ಸ್ಪಷ್ಟವಾಗಿ ಮಾತಾಡಲಿಕ್ಕೆ ಬರಲ್ಲ. ಮತ್ತು ಅದನ್ನು ಯಾವಾಗ ಏನೇನು ಯೂಸ್ ಮಾಡಿ ಮಾತಾಡಬೇಕು ಅನ್ನೋದಕ್ಕೂ ಗೊತ್ತಾಗಲ್ಲ ಸರ್. ಸೊ ನೀವು ಯಾವ್ದಾರ ಭಾಷೆ ಬಳಸಿ ನಮಗೆ ನಮ್ಮ ಕನ್ನಡ ಮೊದಲು ಆದ್ಯತೆ ಕೊಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಅಂದರೆ ಮಗು ಆರಂಭದಲ್ಲಿ ಕಲಿಬೇಕಾದಾಗ ಮಾತೃಭಾಷೆ ಆದರೆ ತಾಯಿಯಿಂದ ಸಹಜವಾಗಿ ಕಲ್ತಿರೋಂಥ ಭಾಷೆನಲ್ಲಿ ಚೆನ್ನಾಗಿ ಕಲಿಬೋದು ಅನ್ನುವಂಥದ್ದು ನಿಮ್ಮ ನಿಲುವು. ಹಾಗಾದರೆ ತಾವೇನು ಹೇಳ್ತೀರಿ? ಅವ್ರು ಹೇಳಿದ್ರು ಕನ್ನಡ ಭಾಷೆ ಮೊದಲ ಭಾಷೆ ಅಂತ ಹೇಳಿದ್ರು. ನಾನು ಇಲ್ಲ ಅಂತ ಹೇಳ್ತಿಲ್ಲ. ತಾಯಿ ಮೊದಲ ಗುರು ಅಂತ ಎಲ್ಲರೂ ಹೇಳ್ತೀವಿ. ನಾವು ನಮ್ಮ ತಾಯಿಯ ಭಾಷೆಯನ್ನು ತುಂಬ ಚೆನ್ನಾಗಿ ಕಲ್ತಿರ್ತೀವಿ. ಆದರೆ ನಾವು ಈಗ ಭಾರತ ಅಭಿವೃದ್ಧಿ ಹೊಂದಿರೋ ದೇಶ ಅಂತ ನಾವು ಹೇಳ್ತಿದ್ದೀವಲ್ವ, ಹೊರಗಡೆ ವಿದೇಶದಲ್ಲಿ ಇರುವ ವಸ್ತುಗಳನ್ನಾಗಲಿ ಬೇರೆ ಏನೇ ಆಗಲಿ ಅವ್ರೇನು ಮಾಡ್ತಿದ್ದಾರೋ ಅದನ್ನು ಬಳಸ್ಕೊಳೋಕ್ಕೆ ನಾವು ಪ್ರಯತ್ನ ಪಡ್ತಿದ್ದೀವಿ. ಅದೇ ರೀತಿ ನಾವೇನಾದ್ರು ಸಾಧನೆ ಮಾಡಬೇಕು ಅಂದರೆ ನಮಗೆ ಇಂಗ್ಲೀಷ್ ತುಂಬ ಅವಶ್ಯಕತೆ ಇದೆ. ಯಾಕೆಂದರೆ ಹೊರಗಡೆ ಬಂದವರು ಕೂಡ ಏನಪ್ಪ ಕನ್ನಡ ಓಕೆ ಇದು ನಮ್ಮ ಮಾತೃಭಾಷೆ ನಾವು ಕಲಿಬೇಕು ನಾವು ಕಲಿತು ಮಾತಾಡ್ತೀವಿ ಅದನ್ನು ಒಪ್ಕೊಳ್ಳೋಣ. ಆದರೆ ಅವ್ರ ಹತ್ರ ನಾವು ಯಾವ ಭಾಷೆಯಲ್ಲಿ ಮಾತಾಡಬೇಕು, ನಾವು ಅಭಿವೃದ್ಧಿ ಹೊಂದ್ತಾ ಇದ್ದೀವಿ ಅನ್ನೋ ಕಾರಣಕ್ಕೆ ನಾವು ಇಂಗ್ಲೀಷ್ ಬಳಸಲೇಬೇಕು ಕನ್ನಡ ಮಾಧ್ಯಮದಲ್ಲಿ. ಅದು ಎಷ್ಟು ಉಪಯೋಗನೋ ಇಂಗ್ಲೀಷ್ ಬಳಸಬೇಕು ಅಂತ ನಾನು ಹೇಳ್ತೀನಿ. ಅಂದರೆ ಕನ್ನಡ ಮಾತಾಡೋದ್ರಿಂದ ಅಥವಾ ಕನ್ನಡ ಮಾಧ್ಯಮದಲ್ಲಿ ಕಲಿಯೋದ್ರಿಂದ ತಪ್ಪೇನಿಲ್ಲ, ಆದರೆ ಇವತ್ತಿನ ಜಾಗತೀಕರಣದ ಸ್ಪರ್ಧೆಗೆ ಇಂಗ್ಲೀಷ್ ಕೂಡ ಅಗತ್ಯ ಅನ್ನುವಂಥದ್ದು ರಕ್ಷಿತಾ ಅವರ ನಿಲುವು. ಶಾಂತಪುರೆ ತಾವೇನು ಹೇಳ್ತೀರಿ? ಕನ್ನಡ ಮಾಧ್ಯಮ ಅತ್ಯವಶ್ಯಕ. ಇಂಗ್ಲೀಷ್ ಎಂಬುದು ಒಂದು ಅದು
ಅದು ಅನ್ಯ ಭಾಷೆ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕಮ್ಯುನಿಕೇಟ್ ಮಾಡೋಕ್ಕೆ ಬೇಕಂತಿರ್ತಾರೆ. ಬಟ್ ಎಷ್ಟೋ ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಅಧಿಕಾರಿಗಳಾಗಿರ್ಬೋದು ಅಥವಾ ಇನ್ನೂ ದೊಡ್ಡ ದೊಡ್ಡ ಹಂತದಲ್ಲಿ ಅವರು ಕನ್ನಡ ಮೀಡಿಯಂ ಓದಿನೇ ಇವತ್ತು ಐ ಎ ಎಸ್ ಆಫೀಸರು, ಕೆ ಎ ಎಸ್ ಆಫೀಸರು ಅಥವಾ ಉನ್ನತ ದರ್ಜೆಯಲ್ಲಿದ್ದಾರೆ. ಈ ಏನಂತಂದರೆ ಎಲ್ಲೋ ಒಂದು ಕಡೆ ಇದು ಇಂಗ್ಲೀಷ್ ಮಾಧ್ಯಮ ಒಂದು ಇದ್ರ ಸರ್ಕಾರಿ ಶಾಲೆಯಲ್ಲಿ ಇಂಗ್ಲೀಷ್ ಮಾಧ್ಯಮ ಒಂದು ಸೇರಿಸ್ತದಲ್ಲ, ಅದು ಎಲ್ಲೋ ಒಂದು ಕಡೆ ಕನ್ನಡಕ್ಕೆ ಅದು ಪೆಟ್ಟು ಬೀಳ್ತದೆ ಅಂತ ಹೇಳ್ಬೋದು. ಈ ಇಂಗ್ಲೀಷ್ ಮಾಧ್ಯಮ ಒಂದು ಈ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂದರೆ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರು ವಿಷಯವಾರು ಶಿಕ್ಷಕರಿಗೆ ಕೊರತೆಯೇ ಎದ್ದು ಕಾಣ್ತಿದೆ. ಅಂಥದ್ರಲ್ಲಿ ಮತ್ತೆ ಈಗ ಆಂಗ್ಲ ಮಾಧ್ಯಮ ಸರ್ಕಾರಿ ಶಾಲೆಯಲ್ಲಿ ತಂದ್ಕೇಶಿ ಅಲ್ಲಿಲ್ದವನಿಗೆ ಕಡಲೆ ಕೊಟ್ಟಂಥ ಅನುಭವ ಸರ್ಕಾರ ಮಾಡಿದಂತಾಗ್ತಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಅಲ್ಲೇ ಈಗ ವಿಜ್ಞಾನ ಮತ್ತು ಸೈನ್ಸ್ ಮತ್ತು ಮ್ಯಾಥ್ಸು ಎರಡೂ ಒಬ್ಬರೇ ಟೀಚರ್ ಹೇಳ್ತಿದ್ದಾರೆ ಇವತ್ತಿನ ದಿನದಲ್ಲಿ. ಈಗ ಅಂಥದ್ರಲ್ಲಿ ಮತ್ತು ಈಗ ಇಂಗ್ಲೀಷ್ ಟೀಚರ್ಸೇ ವಿರಳ ಸರ್ಕಾರಿ ಶಾಲೆಯಲ್ಲಿ. ಅಂಥದ್ರಲ್ಲಿ ಆಂಗ್ಲ ಮಾಧ್ಯಮ ಒಂದು ಬೋಧನೆ ಮಾಡಿದರೆ ಮಕ್ಕಳು ಅಷ್ಟಾಗಿ ಪ್ರಬುದ್ಧರಾಗಲಿಕ್ಕಿಲ್ಲ. ಈ ಕಡೆ ಕನ್ನಡನೂ ಬರಲ್ಲ, ಈ ಕಡೆ ಇಂಗ್ಲೀಷನ್ನು ಬರಲ್ಲ. ಆ ಒಂದು ಸ್ಥಿತಿಯಲ್ಲಿ ಮಕ್ಕಳು ಇರ್ತಾರೆ ಅಂತ ಹೇಳ್ಬೋದು. ಅಂದರೆ ಕನ್ನಡದಿಂದ ಅಥವಾ ಮಾತೃಭಾಷೆಯಿಂದ ಕಲಿತಾಗ ಅವನು ಹೆಚ್ಚು ಕಲಿತಾನೆ ಅನ್ನೋದು ಮೊದಲನೇದು. ಅದರೊಟ್ಟಿಗೆ ಬೇರೆ ಭಾಷೆಗಳು ಅಂದರೆ ಕಷ್ಟ ಆಗತ್ತೆ. ಹೌದು, ಅಲ್ಲಿರೋವನಿಗೆ ಕಡಲೆ ಕೊಡಬೇಕೆ ಹೊರತು ಅಲ್ಲಿಲ್ದವನಿಗೆ ಕಡಲೆ ಕೊಡಬಾರ್ದು. ಈಗ ಜೇಮ್ಸ್ ಕಝಿನ್ಸ್ ಅವರು ಕುವೆಂಪು ಅವರಿಗೆ ಕನ್ನಡದಲ್ಲಿ ಯಾಕೆ ಬರಿಬಾರ್ದು ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಹೌದು ಬರಿಬೋದು ಅಂತ ಕುವೆಂಪು ಅವ್ರಿಗೆ ಅನಿಸಿದ್ದಕ್ಕೂ ಕೂಡ ಇವತ್ತು ಬಹಳ ದೊಡ್ಡ ಕವಿಯಾಗಿ ಅವರು ಬೆಳೆದ್ರು. ಮತ್ತು ಇವತ್ತಿನ ಬಹುತೇಕ ಐ ಎ ಎಸ್ ಐ ಪಿ ಎಸ್ ಆಫೀಸರ್ಸ್ಗಳು ಕೂಡ ಕನ್ನಡದಲ್ಲಿ ಅಥವಾ ಅವರ ಮಾತೃಭಾಷೆಯಲ್ಲಿ ಪರೀಕ್ಷೆಯನ್ನು ತಗೊಳ್ಳೋದ್ರ ಮೂಲಕ ಆ ಥರದ ಸ್ಪರ್ಧಾತ್ಮಕವಾದಂಥ ಪರೀಕ್ಷೆಯನ್ನು ತಗೊಂಡಿದ್ದಾರೆ. ಕನ್ನಡದಲ್ಲೇ ಆ ಸಾಮರ್ಥ್ಯವನ್ನು ನೀವು ಕೊಡೋದಾದರೆ ಇಂಗ್ಲೀಷ್ ಏನು ಬೇಕಾಗಲ್ಲ ಅನ್ನೋದು ಶಾಂತಪ್ಪ ಅವರ ನಿಲುವು. ಇದಕ್ಕೆ ಪ್ರೇಮ್ ಸಾಗರ್ ನೀವೇನು ಹೇಳ್ತೀರಿ? ಸ್ನೇಹಿತರು ಹೇಳಿದ್ರು ಸರ್, ಕನ್ನಡದಲ್ಲೇ ನಾವು ಐ ಎ ಎಸ್ ಐ ಪಿ ಎಸ್ಗಳನ್ನ ಕಾಣ್ತಾ ಇದ್ದೀವಿ ಇವತ್ತಿನ ದಿನದಲ್ಲಿ ಅಂತ. ಬಹುಶಃ ಅವ್ರಿಗಿನ್ನ ಪ್ರಜ್ಞೆ ಬಂದಿಲ್ಲ ಅಂತ ಕಾಣ್ತದೆ. ಯಾಕಂದರೆ ಈ ದೇಶದಲ್ಲಿ 1990 ಆಚೆಗೇ ನಾವು ಯಾವಾಗ ಒಂದು ಖಾಸಗೀಕರಣ ಉದಾರೀಕರಣ ಬಂತೋ ಆಗಲೇ ನಾವು ಜಗತ್ತು ಪ್ರಸಿದ್ಧವಾಗಿದ್ದೀವಿ. ಅವರು ಕರ್ನಾಟಕದ ಮಟ್ಟದಲ್ಲಿ ಮಾತಾಡ್ತಾ ಇದ್ದಾರೆ. ಎಲ್ಲ ಪ್ರಾದೇಶಿಕ ಭಾಷೆಗಳಿಗೂ ಅದರದೇ ಆದಂಥ ಒಂದು ಇತಿಹಾಸ, ಸಂಸ್ಕೃತಿ ಮತ್ತು ಗೌರವ ಅನ್ನೋದು ಎಲ್ಲರಲ್ಲೂ ಇದ್ದೇ ಇರ್ತದೆ. ಹಾಗಂತ ಹೇಳಿ ನಾವು ಪ್ರಸ್ತುತ ದಿನಮಾನಗಳಲ್ಲಿ ನಾವು ಯಾವ ಬೆಳವಣಿಗೆ ರೀತಿಗೆ ನಮ್ಮ ಭಾಷೆ ಅವಶ್ಯಕವೋ ಅದು ನಾವು ಕೊಡಬೇಕಾಗ್ತದೆ. ಯಾಕಂದರೆ ಇವತ್ತು ನಾವು ಯಾವುದೇ ಸಂದರ್ಶನಗಳಿಗೆ ಹೋದರೂ ಸಹ, ಯಾವುದೇ ಇಂಟರ್ವ್ಯೂಗಳಿಗೆ ಹೋದರೂ ಸಹ, ನಮಗೆ ನಮ್ಮ ಮಾತೃಭಾಷೆಯಲ್ಲಿ ಇಂಟರ್ವ್ಯೂ ಮಾಡಲ್ಲ. ಅವ್ರು ಮಾಡುವಂಥದ್ದು ನ್ಯಾಷನಲ್ ಭಾಷೆ, ಇಂಟರ್ನ್ಯಾಷನಲ್ ಭಾಷೆ ಆದಂಥ ಹಿಂದಿನಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ. ಹೀಗಾಗಿ ಜಗತ್ತು ಎಷ್ಟೇ ಪ್ರಸಿದ್ಧಕ್ಕೆ ಹೋಗಿದ್ರು ಸಹ ನಾವು ನಮ್ಮ ಮಾತೃಭಾಷೆ, ನಮ್ಮ ಭಾಷೆ, ಕರ್ನಾಟಕದ ಭಾಷೆ ಕನ್ನಡ ಅಂದ್ಕೊಂಡು ಕೂತಿದ್ದಾರೆ. ನಾವು ಕರ್ನಾಟಕದಲ್ಲಿ ಇರೋಕ್ಕೆ ಮಾತ್ರನೇ ಸಾಧ್ಯ. 1935 ಬ್ರಿಟಿಷ್ ಲಾಸ್ಟ್ ಗವರ್ನರ್ ಜನರಲ್ ಆಗಿರ್ತಕ್ಕಂಥ ಲಾರ್ಡ್ ಮೌಂಟ್ ಬ್ಯಾಟರ್ ಅವ್ರದ್ದು ಮಾತು ಹೇಳ್ತಾರೆ, ಹ್ಯೂಮನ್ ಪ್ರೋಗ್ರೆಸ್ ಇಸ್ ಆಲ್ವೇಸ್ ಡಿಪೆಂಡೆಡ್ ಆನ್ ಎ ವರ್ಕ್ ಆಫ್ ಎ ಫ್ಯೂ ಪರ್ಸನ್ ಅಂಡ್ ಎ ಗ್ರೇಟ್ ಎಬಿಲಿಟಿ ಅಂಡ್ ಎ ಕ್ಯಾರೆಕ್ಟರ್ಡ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಸ್ ಒನ್ ಆಫ್ ದಿಸ್ ಇನ್ ಇಂಡಿಯಾ ಅಂತ. ಬಹುಶಃ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು, ಮಹಾತ್ಮ ಗಾಂಧಿ ಆಗಿರ್ಬೋದು, ಐನ್ಸ್ಟೈನ್ ಆಗಿರ್ಬೋದು, ಇವರಿಗೆಲ್ಲರೂ ಸಹ ಮಾತೃಭಾಷೆ ಅಂದ್ಕೊಂಡು ಮಹಾರಾಷ್ಟ್ರದಲ್ಲಿ, ಕರ್ನಾಟಕದಲ್ಲಿ, ಆಂಧ್ರದಲ್ಲಿ ಕೂತ್ಕೊಂಡಿದ್ರೆ ಇವತ್ತು ಜಗತ್ತೇ ವಿಶ್ವಕ್ಕೆ ನಮ್ಮ ಕಡೆ ನೋಡೋಕೆ ಮಾಡೋಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ಇವತ್ತು ಭಾರತ ಪ್ರಬುದ್ಧ ಭಾರತ ಆಗಬೇಕು ಅಂದರೆ, ಇವತ್ತು ಭಾರತ ವಿಶ್ವಗುರು ಆಗಬೇಕು ಅಂದರೆ, ನಾವು ನಮ್ಮ ಭಾಷೆ ಜೊತೆಗೆ ಅನ್ಯ ಭಾಷೆಗಳನ್ನು ಸಹ ಪ್ರೀತಿಸಿ ಕಲಿತು ಅದರಲ್ಲಿ ಬೆಳವಣಿಗೆಗೊಂಡಾಗ ಮಾತ್ರ ಭಾರತ ವಿಶ್ವಗುರು ಆಗ್ಲಿಕ್ಕೆ ಸಾಧ್ಯ, ಪ್ರಬುದ್ಧ ಭಾರತ ಆಗ್ಲಿಕ್ಕೆ ಸಾಧ್ಯ. ಭಾಷೆ ಅನ್ನುವಂಥದ್ದು ನಮಗೆ ಗೌರವ ಇದೆ, ನಮ್ಮ ತಾಯಿ ಮೇಲೆ ಯಾವಾಗಲೂ ನಮ್ಗೆ ಗೌರವ ಇರ್ತದೆ. ಬೇರೆ ತಾಯಿ ಬಂದ್ರೆ ಅಂತೇಳಿ ನಾವು ಬೇರೆ ತಾಯಿ ಅನ್ನೋಕ್ಕಾಗದೇ ಇಲ್ಲ. ಹಾಗಂತ ಹೇಳಿ ನಮ್ಮ ತಾಯಿಗೆ ಗೌರವ ಕೊಡುವುದರ ಜೊತೆಗೇ ನಾವು ಅನ್ಯ ತಾಯಿಯರನ್ನು ಸಹ ತಾಯಿಯಂತೆ ಕಾಣಬೇಕು ಅಂತ ಹೇಳಿ ನನ್ನ ಮಾತನ್ನೇ ಹೇಳಕ್ಕೆ ಇಚ್ಛೆಪಡ್ತೀನಿ ಸರ್. ಹೌದು, ನಾವು ಸ್ಥಳೀಯವಾಗಿ ಇಲ್ಲೇ ಇದ್ದಾಗ ನಾವು ವಿಶಾಲವಾಗಿ ಬೆಳೆಯೋಕ್ಕಾಗದೇ ಇಲ್ಲ. ಜಗತ್ತು ತುಂಬ ವೇಗವಾಗಿ ಹೋಗ್ತಿರೋಂಥ ಇವತ್ತಿನ ಸಂದರ್ಭದಲ್ಲಿ ನಾವೊಂದು ಸೀಮಿತವಾದಂಥ ಚೌಕಟ್ಟನ್ನು ಹಾಕ್ಕೊಳ್ಳದೆ ಮುಕ್ತವಾಗಿ ಎತ್ತರಕ್ಕೆ ಬೆಳೆದಾಗ, ಇವತ್ತು ಅಂಬೇಡ್ಕರ್ ಇವತ್ತು ವಿಶ್ವಮಾನ್ಯರಾಗಿದ್ದಾರೆ, ಕುವೆಂಪು ಅಂಥವರು ವಿಶ್ವಮಾನ್ಯರಾಗಿದ್ದಾರೆ, ಮತ್ತು ಗಾಂಧಿ ಅಂಥವರು ವಿಶ್ವಮಾನ್ಯವರಾಗಿದ್ದಾರೆ. ಹಾಗಾಗಿ ಸ್ವಲ್ಪ ನಾವು ನಮ್ಮ ಭಾಷೆಯನ್ನು ನಾವು ಪ್ರೀತಿಸೋಣ, ಆದರೆ ಗೌರವಿಸೋಣ, ಬೇರೆ ಭಾಷೆಗಳನ್ನು ಕೂಡ ಜೊತೆಯಲ್ಲೇ ತಗೊಂಡೋಗೋಣ ಅನ್ನುವಂಥದ್ದು ಪ್ರೇಮ್ ಸಾಗರ್ ಅವ್ರ ಮಾತು. ಸುಧಾ, ನೀವೇನು ಹೇಳ್ತೀರಿ? ಸರ್, ಇವರೆಲ್ಲ ಹೇಳೋ ಹಂಗೆ ಕನ್ನಡಕ್ಕೆ ಈಗಾಗಲೇ ಒಂದು ಏನಂತ ಹೇಳ್ಬೋದು ಅಂತಿಮ ಘಟ್ಟ ಅಂತ ಹೆಂಗೆ ಅಂತ ಹೇಳ್ಬೋದು. ಬೆಂಗಳೂರು ಕಡೆ ಇಲ್ಲ ದೊಡ್ಡ ದೊಡ್ಡ ಮಹಾನಗರಗಳಂಥ ನಗರಗಳಿಗೆ ಹೋದರೆ ಎನ್ನಡ ಎಕ್ಕಡ ಅನ್ನೋ ಸ್ಟೇಜಿಗೆ ಕನ್ನಡ ಬಂದು ತಲುಪಿದೆ. ಆ ಎನ್ನಡ ಎಕ್ಕಡಗಳ ಮಧ್ಯೆ ಕನ್ನಡವನ್ನು ಇನ್ನಷ್ಟು ಮತ್ತಷ್ಟು ಅದರ ಒಂದು ಪ್ರಾದೇಶಿಕ ವೈವಿಧ್ಯತೆ ಅಂತ ಏನು ಹೇಳ್ತೀವಿ ಅದನ್ನು ಈ ಭಾಷಾ ಇದು
ಭಾಷೆಯನ್ನ ಒಂದು ಭಾಷೆಯನ್ನ ಏರಿಕೆ ಮಾಡೋದ್ರ ಮೂಲಕ ಅದರ ಸ್ವಂತಿಕೆಯನ್ನ ಎಲ್ಲೋ ಒಂದ್ ಕಡೆ ನಾಶ ಮಾಡುವಂತ ನಾಶ ಮಾಡುವಂತಹ ಇದು ಕೂಡ ಆಗುತ್ತೆ. ಈ ಇಂಗ್ಲೀಷ್ನ ಏರಿಕೆ ಮಾಡೋದ್ರ ಇಂಗ್ಲೀಷ್ನ ಕಡ್ಡಾಯ ಮಾಡೋದು ಅಥವಾ ಏರಿಕೆ ಮಾಡೋದ್ರಿಂದಾಗಿ. ಮತ್ತೆ ಇದು ಯಾವ ಥರ ಆಗಿದೆ ಅಂದರೆ, ಯಾವುದೋ ಒಂದಿದನ್ನ ಓಲೈಕೆ ಮಾಡೋಕ್ಕೋಸ್ಕರ ಅಥವಾ ಯಾವುದೋ ಒಂದು ಸ್ವಹಿತಾಸಕ್ತಿಗೋಸ್ಕರವಾಗಿ ಬೆಟ್ಟ ಆಗದು ಇಲಿ ಹಿಡಿದ್ರು ಅನ್ನೋ ಗಾದೆ ಮಾತಿಗೆ ಈ ಏನು ಹೇಳ್ಬೋದು, ಕನ್ನಡವನ್ನು ಉಳಿಸೋ ನಿಟ್ಟಿನಲ್ಲಿ ಈ ಇಂಗ್ಲೀಷ್ ಮಾಧ್ಯಮದ ಏರಿಕೆ ಅಷ್ಟು ವೈಜ್ಞಾನಿಕ ಅಲ್ಲ ಅಂತ ಅನಿಸುತ್ತೆ ಸರ್. ಯಾವುದೇ ಒಂದು ವ್ಯಕ್ತಿ ಆಗಿರ್ಬೋದು, ತನ್ನ ಮೂಲ ಭಾಷೆ ತನ್ನ ಮಾತೃಭಾಷೆಗೆ ಪ್ರಭುತ್ವತೆ ಇದ್ದಾಗ ಅವನಿಗೆ ಮತ್ತೊಂದು ಭಾಷೆಯನ್ನು ಹೆಚ್ಚಾಗಿ ಕಲೀಲಿಕ್ಕೆ ಮತ್ತು ಹೆಚ್ಚಾಗಿ ಅದರ ಆಳದ ಅರಿವನ್ನು ತಿಳಿಯೋದಕ್ಕೆ ಅವನಿಗೆ ಮಾತೃಭಾಷೆ ಪ್ರಥಮ ಆದ್ಯತೆ. ಮತ್ತು ಅವನಿಗಾದ್ರೂ ಅರಿವಿರಬೇಕು ಇನ್ನೊಂದು ಭಾಷೆಯನ್ನು ಕಲಿಬೇಕಾದ್ರೆ, ತನ್ನ ಮಾತೃಭಾಷೆಯ ಮೇಲೆ ಪ್ರಭುತ್ವ ಇಲ್ದೋ ಇರೋನು ಯಾವ ಭಾಷೆ ಕೊಟ್ಟರು ಅವನು ಕಲಿಯೋದು ಅಷ್ಟೇ. ಮತ್ತು ಅವನು ವಿಶ್ವ ಮಟ್ಟದಲ್ಲಿ ಉಳಿಸೋದು ಆಗಿರ್ಬೋದು, ವಿಶ್ವ ಮಟ್ಟದಲ್ಲಿ ಆ ಭಾಷೆಯನ್ನು ಉಳಿಸೋದಾಗಿರ್ಬೋದು, ತನ್ನ ಮಾತೃಭಾಷೆಯನ್ನು ಬೆಳೆಸೋದಾಗಿರ್ಬೋದು, ಅವನಿಗೆ ಮೇಯ್ನ್ ಬೇಕಾಗಿರೋದು ತನ್ನ ಮಾತೃಭಾಷೆ ಹಿಡಿತಬೇಕು ಅಂತ ನಾನು ಹೇಳ್ತೀನಿ ಸರ್. ಇಂಗ್ಲೀಷ್ ಎಂಬುದು ವಿಶ್ವಾದ್ಯಂತ ಹರಡಿದೆ. ಇವತ್ತಿನ ದಿನ ಇಂಗ್ಲೀಷ್ ಇದ್ರೇ ನಾವು ಪುರುಷನಕ್ಕಾಗುತ್ತಿದೆ ಅಂತ ಹೇಳಿದರು. ನಮ್ಮ ಗಂಗಾವತಿ ಪ್ರಾಣೇಶ್ ಅವರು ಕೇಳಿದ್ದಿರಲ್ಲ, ಅವರು ಕನ್ನಡ ಮೀಡಿಯಂ ಓದಿದ್ದು, ನಮಗೆ ಅವರು 6ನೇ ಕ್ಲಾಸ್ನಿಂದ ಇಂಗ್ಲೀಷ್ ಮೀಡಿಯಂ. ಇವತ್ತು 190 ಎಷ್ಟೋ ದೇಶಗಳಲ್ಲಿ ಅವ್ರು ಅಡ್ಡಾಡಿ ಬಂದಾರ, ಅವ್ರು ಇಡೀ ವಿಶ್ವನೇ ಅವ್ರನ್ನ ಗುರುತಿಸ್ಯದ. ಮೊನ್ನೆ ಪ್ರೊಫೆಸರ್ ಕೃಷ್ಣೇಗೌಡರು ಕೂಡ ಅದೇ ಮಾತನ್ನು ಹೇಳ್ತಾ ಇದ್ರು, ಬೆಂಗಳೂರು ಅಷ್ಟೇ ಕರ್ನಾಟಕ ಅಲ್ಲ, IT ಒಂದೇ ಉದ್ಯೋಗ ಅಲ್ಲ, ಇಂಗ್ಲೀಷ್ ಬಲ್ಲವರಷ್ಟೇ ಜ್ಞಾನಿಗಳಲ್ಲ, ಹಾಗಾಗಿ ಅದರ ಆಚೆಗೂ ಕೂಡ ನಾವು ಜ್ಞಾನವನ್ನು ನಮ್ದಾಗಿಸ್ಕೊಳ್ಳೋಕ್ಕೆ ಅವಕಾಶ ಇದೆ ಅನ್ನುವಂಥದ್ದು ಸುಧಾ ಅವ್ರ ಮಾತು. ಸರ್, ಅವ್ರು ಹೇಳಿದ ಹಾಗೆ ಹೇಳ್ಬೋದು, ಸ್ವಾಮಿ ವಿವೇಕಾನಂದರು ಸಹ ಹಲ್ವಾರು ದೇಶಗಳ ಸುತ್ತಿ ವೈಚಾರಿಕವಾದಂಥ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಉತ್ಸಾಹ ತುಂಬಿ ಹಲವಾರು ಯುವ ಪ್ರತಿಭೆಗಳನ್ನ ರೂಪಿಸ್ತವರು. ಅವರು ಸಹ ನಮ್ಗೆಲ್ಲ ಒಂದು ಕಡೆ ಉಲ್ಲೇಖ ಮಾಡ್ತಾರೆ, ನೀವು ಯಾವುದೇ ಭಾಷೆ ಕಲೀರಿ, ಇಂದಿನ ರಾಷ್ಟ್ರಭಾಷೆಯಾಗಿ ತಗೊಳ್ಳಿ ಅಂತ. ಸೊ ನಾವು ಆ ನಿಟ್ಟಿನಲ್ಲಿ ನೋಡೋದಾದರೆ, ನೀವು ಯಾವುದೇ ಭಾಷೆ ಕಲೀಲಿ, ಮೊದಲದಾಗಿ ನೀವು ಕನ್ನಡಕ್ಕೆ ಪ್ರಾಧಾನ್ಯತೆ ಕೊಡೋದ್ರಿಂದ, ಮೊದಲು ಕನ್ನಡ ಪ್ರಾಧಾನ್ಯತೆ ಕೊಡೋದ್ರಿಂದ ಏನು ಫಸ್ಟು ಈ ಹಂತದಲ್ಲಿ ಕರ್ನಾಟಕದಲ್ಲಿ ಈ ರೀತಿ ಸೆಮಿನಾರ್ ಮಾಡೋದಾಗಿರ್ಬೋದು ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕರ್ನಾಟಕದಲ್ಲಿರ್ತಕ್ಕಂಥ ಕಂಪ್ನಿಗಳಲ್ಲಿ ಅಥವಾ ಬೇರೆ ಬೇರೆ ಒಂದು ಇನ್ಸ್ಟಿಟ್ಯೂಷನಲ್ಲಿ ಕನ್ನಡದಲ್ಲಿ ವ್ಯವಹಾರ ಮಾಡೋದ್ರಿಂದ ಸರ್ ಕನ್ನಡ ನಾವು ಅಭಿವೃದ್ಧಿ ಪಡಿಸ್ಬೋದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಅಂದರೆ ಕನ್ನಡಕ್ಕೆ ಇಂಗ್ಲೀಷ್ಗಿರುವಂಥ ತಾಕತ್ತನ್ನು ಕನ್ನಡಕ್ಕೂ ಕೂಡ ತಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ಬೆಳಗಲಿ ಅನ್ನುವಂಥ ನಿಮ್ಮ ಆಶಯದ ಜೊತೆಗೆ ಹಂಗೆ ಮಾತನ್ನು ಮುಂದುವರ್ಸೋಣ. ಈ ಸಂಕ್ರಾಂತಿ ಹರಟೆಯಲ್ಲಿ ಒಂದು ಸಣ್ಣ ಬ್ರೇಕಿನ ನಂತರ ಅದೇ ಮಾತುಗಳನ್ನು ಮುಂದುವರ್ಸೋಣ. ಈಗ ಒಂದು ಚಿಕ್ಕ ವಿರಾಮ.